ಇನ್ನು ಕಲಬುರಗಿಯಲ್ಲಿ ಮಹಾರಥೋತ್ಸವ ಸಂಭ್ರಮ ಇವತ್ತು ಜೋರಾಗಿತ್ತು. ಶ್ರೀ ಶರಣ ಬಸವೇಶ್ವರ 202ನೇ ಜಾತ್ರಾ ಮಹೋತ್ಸವ ಉತ್ಸವ ಆಯಿತು. ಬಾಳೆಹಣ್ಣನ್ನ ರಥಕ್ಕೆ ಎಸೆದು ಭಕ್ತಗಣ ಪ್ರಾರ್ಥನೆಯನ್ನ ಇವತ್ತು ಸಲ್ಲಿಸಿದೆ. ಶರಣ ಬಸವೇಶ್ವರರ ಮಹಾರಥೋತ್ಸವವನ್ನ ಭಕ್ತರು ಕೂಡ ಕಣ್ತುಂಬಿಕೊಂಡಿದ್ದಾರೆ. ಇನ್ನು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ಸ್ಟೇಟ್ನಿಂದ ಕೂಡ ಆ ಜಾತ್ರೆಯ ಮಹೋತ್ಸವಕ್ಕೆ ಬಂದಿದ್ರು. ಮಹಾರಾಷ್ಟ್ರ ಆಗಿರ್ಬೋದು, ತೆಲಂಗಾಣದಿಂದನೂ ಕೂಡ ಜಾತ್ರೆಯ ಸಂಭ್ರಮಕ್ಕೆ ಭಕ್ತಾದಿಗಳು ಬಂದಿತ್ತು. ಇದು ಶ್ರೀ ಶರಣ ಬಸವೇಶ್ವರ ಅವರ 202ನೇ ಜಾತ್ರಾ ಉತ್ಸವ ಅಂತ ಕೂಡ ಮಾಹಿತಿ ಇದೆ. ಬಾಳೆಹಣ್ಣನ್ನು ರಥಕ್ಕೆ ಎಸೆದು ಭಕ್ತಗಣ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಯಾವಾಗಲೂ ಅಲ್ಲಿ ಜಾತ್ರೆ ಆದಾಗ ಈ ಬಾಳೆಹಣ್ಣನ್ನು ಅದು ತೇರಿಗೆ ಎಸೆದು ಪ್ರಾರ್ಥನೆ ಸಲ್ಲಿಸೋದು ಅಲ್ಲಿಯ ವಾಡಿಕೆ. ಅದರಂತೆ ಈ ವರ್ಷವೂ ಕೂಡ ರಥೋತ್ಸವ ಅದ್ಧೂರಿಯಾಗಿ ಸಂಭ್ರಮದಿಂದ ಮನೆ ಮಾಡಿತು.